subscribe now and press the bell icon. Never miss an update. Manipal kitchen ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಶೇಜ್ವಾನ್ ರೈಸ್ ಅಂದರೆ ಇದು ಒಂದು ಇಂಡೋ ಚೈನೀಸ್ ಕಾಂಬಿನೇಷನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 2 ಟೇಬಲ್ ಸ್ಪೂನು ಪ್ಯೂರ್ ಗೀ ಒಂದು ಪ್ಯಾನ್ಗೆ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಡಿ. ಅದು ಕಾಯತ್ಲು ಅದಕ್ಕೆ 10-12 ಗಾರ್ಲಿಕ್ ಅಂದರೆ ಲಸುಣ ಬೆಳ್ಳುಳ್ಳಿ ಅದರದ್ದು ಪಾಟ್ಸು ಚಾಪ್ ಮಾಡಿರೋದು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಅರ್ಧ ಫ್ರೈ ಆಗ್ತಾಯಿದೆ ಅನ್ಬೇಕಾದ್ರೆ ಅದಕ್ಕೆ ನೀರುಳ್ಳಿ ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನು ಸಪೂರ ಕಟ್ ಮಾಡಿರೋದು, ಅದನ್ನು ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ ಅದೇ ಅಷ್ಟೇ ಫ್ಲೇಮ್ ಇಟ್ಟರೆ ಸಾಕು. ಈಗ ನೋಡಿ, ಟ್ರಾನ್ಸ್ಲೂಸೆಂಟ್ ಆಯಿತು, 2 ಫ್ರೈ ಆಯಿತು. ಈಗ ಅದಕ್ಕೆ ಡಿಶ್ಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕ್ಕೊಳ್ಳಿ, ಸ್ಟೀರ್ ಮಾಡಿ ಒಂದ್ಸತಿ. ಈಗ ಅದಕ್ಕೆ ಸಪೂರ ಕಟ್ ಮಾಡಿರುವಂಥ ಫ್ರೆಂಚ್ ಬೀನ್ಸ್ ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನು. ಸಪೂರ ಕಟ್ ಮಾಡಿರುವಂಥ ಕ್ಯಾರೆಟ್ ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನು. ಹಾಗೆ ಸಪೂರ ಕಟ್ ಮಾಡಿರುವಂತಹ ಹಳದಿ ಕ್ಯಾಪ್ಸಿಕಮ್, ಎಲ್ಲೋ ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ಅದರಲ್ಲೇ ಕಂಬೈನ್ ಮಾಡ್ಕೊಳ್ಳಿ. ಅದು ಕ್ರಂಚಿ ಆಗಬೇಕು, ಅದರಿಂದ ನೀವು ಇವಾಗ ಕವರ್ ಆ್ಯಂಡ್ ಕುಕ್ ಮಾಡಿಬಿಟ್ಟು ಅದನ್ನು 2 ಮಿನಿಟ್ಸ್ ತನಕ ಕುಕ್ ಮಾಡಿ. ಅದು ಕ್ರಂಚಿ ಆದರೆ ಸಾಕು, ಅದರದ್ದು ಮಾಯಿಶ್ಚರ್ ಬಿದ್ದು ಕ್ರಂಚಿ ಆಗುತ್ತೆ. ಈಗ ಅದಕ್ಕೆ 1 ಟೇಬಲ್ ಸ್ಪೂನು ಸ್ಪ್ರಿಂಗ್ ಆನಿಯನ್ದು ಗ್ರೀನ್ಸ್ ಇರುತ್ತಲ್ಲ ಅದು ಸಪೂರ ಕಟ್ ಮಾಡೋದು ಹಾಕ್ಕೊಳ್ಳಿ, ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲೇ. ಈಗ ಅದಕ್ಕೆ ನಾವು ಶೇಜ್ವಾನ್ ಚಟ್ನಿ ಇರುತ್ತಲ್ಲ ನೋಡಿ, ನಾನು ಯೂಸ್ ಮಾಡಿರೋದು ಹಾಕಿದ್ದೀನಿ ಪ್ಯಾಕೆಟ್ ಅಂತ ತೋರಿಸಿದ್ದೀನಿ, ಅಲ್ಲಿ 2 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅದನ್ನು ತುಂಬ ಖಾರ ಇರುತ್ತೆ, ಬೇಕಾದಷ್ಟು ಸಾಕು, ಜಾಸ್ತಿ ಹಾಕಬೇಕಂತಿಲ್ಲ. ಇವಾಗ ಅದನ್ನು ಅದರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ರಾ ಸ್ಮೆಲ್ ಹೋಗಿ ಪರಿಮಳಯುಕ್ತ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಅದನ್ನು. ಈಗ ಅದಕ್ಕೆ 1 ಕಪ್ಪು ಬಾಸುಮತಿ ಅಕ್ಕಿ ಕುಕ್ ಮಾಡಿರೋದು ಅನ್ನ ಇರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ, 1 ಮಿಕ್ಸ್ ಕೊಡಿ ಚೆನ್ನಾಗಿ. ಅದಕ್ಕೆ ಕಲರ್ಫುಲ್ ಮತ್ತು ಅರೋಮ್ಯಾಟಿಕ್ ಆಗೋ ತನಕ ಚೆನ್ನಾಗಿ ಕಲರ್ಫುಲ್ ಬರಲಿ, ಕಲರ್ಫುಲ್ ಆಗಲಿ ಎಲ್ಲ ವೆಜಿಟೇಬಲ್ಸು ಅದು ಇದು ಈ ಚಟ್ನಿ ಎಲ್ಲ ಮಿಕ್ಸ್ ಆಗಿ ಬರಲಿ, ಆನಿಯನ್ನು ಗಾರ್ಲಿಕ್ಕು ಎಲ್ಲ. ಇವಾಗ ನೋಡಿ ಆಯ್ತಾನೆ, ಇವಾಗ ಸಾಲ್ಟ್ ಚೆಕ್ ಮಾಡಿಕೊಡಿ ಕರೆಕ್ಟಾಗಿದೆ ಅಂತ, ಮೋಸ್ಟ್ಲಿ ಸರಿಯಾಗಿರುತ್ತೆ. ಈಗ ಅದಕ್ಕೆ ಸ್ಪ್ರಿಂಗ್ ಆನಿಯನ್ ಗ್ರೀನ್ಸ್ ಇರುತ್ತಲ್ಲ ಅದು ಸಪೂರ ಕಟ್ ಮಾಡಿ ಅದನ್ನ ಗಾರ್ನಿಶ್ ಮಾಡ್ಕೊಳ್ಳಿ, ಮಿಕ್ಸ್ ಮಾಡಿ ಅದನ್ನ. ಇವಾಗ ನೋಡಿ ನಿಮಗೆ ಯಮ್ಮಿ ಶೇಜ್ವಾನ್ ರೈಸ್ ರೆಡಿ ಆಯಿತು. ಇದನ್ನು ಹಾಗೆ ಎಂಜಾಯ್ ಮಾಡ್ಬೋದು, ಇವನು ಬೇಕಂತಿಲ್ಲ ಸೈಡ್ ಡಿಶ್, ಆರ್ ರಾ ವೆಜಿಟೇಬಲ್ಸ್ ಹಾಕಿ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.